ಸಂತ್ರಸ್ತೆಯೊಬ್ಬರ ಅಪಹರಣ ಪ್ರಕರಣದಲ್ಲಿ ಈಗ ಕಸ್ಟಡಿಯಲ್ಲಿರ್ತಕ್ಕಂಥ ಎಚ್ ಡಿ ರೇವಣ್ಣ ಅವರಿಗೆ ಜೇಲ ಬೇಲ ಅಂತಕ್ಕಂಥ ಒಂದು ಪ್ರಶ್ನೆ. ಇವತ್ತು ಅವರ ಜಾಮೀನು ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಜಾಮೀನು ಸಿಕ್ಕಿದ್ರೆ ಬಿಡುಗಡೆಯಾಗ್ತಾರೆ, ಸಿಗಲಿಲ್ಲ ಅಂತಂದರೆ ಮುಂದೇನು ಅಂತಕ್ಕಂಥ ಒಂದು ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ಹಾಗಾಗಿ ರೇವಣ್ಣ ಅವರ ಮುಂದಿನ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಎಚ್ ಡಿ ರೇವಣ್ಣ ವಿರುದ್ಧ ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವರಿಗೆ ಇವತ್ತಾದರೂ ಸಿಗುತ್ತಾ ಬಿಡುಗಡೆಯ ಭಾಗ್ಯ ಅನ್ನುವಂತಹ ಪ್ರಶ್ನೆ. ಇವತ್ತು ರೇವಣ್ಣ ಪೊಲೀಸ್ ಕಸ್ಟಡಿ ಅಂತ್ಯವಾಗ್ತಾ ಇದೆ, 4 ದಿನಗಳ ಪೊಲೀಸ್ ಕಸ್ಟಡಿ. ಇವತ್ತು ರೇವಣ್ಣ ಅವರ ಜಾಮೀನು ಅರ್ಜಿಯ ವಿಚಾರಣೆ ಕೂಡ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಬರ್ತಾ ಇದೆ. ಎಚ್ ಡಿ ರೇವಣ್ಣ ಅವರಿಗೆ ಬೇಲ್ ಸಿಗುತ್ತಾ ಅಥವಾ ಜೈಲ, ಇವತ್ತು ನಿರ್ಧಾರ. ಮತ್ತೊಂದು ಸಾರ್ತಿ ಪೊಲೀಸ್ ಕಸ್ಟಡಿಗೆ ಕೇಳ್ತಕ್ಕಂಥ ಸಾಧ್ಯತೆ ಇದೆ. ಆದರೆ ಪೊಲೀಸ್ ಕಸ್ಟಡಿಗೆ ಕೊಡಬಹುದು, ಇಲ್ಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬಹುದು, ಇಲ್ಲ ಜಾಮೀನನ್ನು ಕೊಡಬಹುದು. ಈ 3 ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಇವತ್ತು ರೇವಣ್ಣ ಅವರ ಜಾಮೀನು ಅರ್ಜಿಯ ವಿಚಾರಣೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಮುಂದೆ ಬರ್ತಾ ಇದೆ. ಒಂದು ಕಡೆ ಜಾಮೀನು ಕೊಡಬಾರದು ಅಂತನ್ಬಿಟ್ಟು SIT ಮತ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ವಾದವನ್ನು ಮಾಡಿದ್ರೆ ಜಾಮೀನು ಕೊಡಬೇಕು ಅಂತ ರೇವಣ್ಣ ಅವರ ಪರ ವಕೀಲ ನಾಗೇಶ್ ಅವರು ವಾದವನ್ನು ಮಾಡಿದ್ದಾರೆ. ನಿನ್ನೆ ಕೂಡ ಈ ಅರ್ಜಿಯ ವಿಚಾರಣೆ ಬಂದಿತ್ತು, ಆದರೆ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಕಾಲಾವಕಾಶ ಕೊಟ್ಟು ಕೋರ್ಟ್ ವಿಚಾರಣೆಯನ್ನು ಇವತ್ತಿಗೆ ಮುಂದೂಡಿತ್ತು. ಹಾಗಾಗಿ ಇವತ್ತೇನಾಗುತ್ತೆ ಅಂತಕ್ಕಂಥದ್ದು ಪ್ರಶ್ನೆ. ಈಗಾಗಲೇ 4 ದಿನಗಳ ಕಾಲ SIT ಕಸ್ಟಡಿಗೆ ನ್ಯಾಯಾಲಯ ನೀಡಿತ್ತು. ಇವತ್ತು ಬೆಳಗ್ಗೆ 11 ಗಂಟೆಗೆ ರೇವಣ್ಣ ಅವರ ಬೇಲ್ ಅರ್ಜಿಯ ವಿಚಾರಣೆ ಇದೆ. ಇವತ್ತು ಮತ್ತೆ ಕೋರ್ಟ್ ಮುಂದೆ ರೇವಣ್ಣ ಅವರನ್ನು ಹಾಜರುಪಡಿಸಲಿದ್ದಾರೆ SIT ಅವರು. ಮತ್ತೆ SIT ಅಧಿಕಾರಿಗಳು ರೇವಣ್ಣ ಅವರನ್ನು ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ. ಅದು ಕ್ವೈಟ್ ನ್ಯಾಚುರಲ್. ಇನ್ನೂ ನಮ್ಮ ವಿಚಾರಣೆ ಮುಕ್ತಾಯ ಆಗಿಲ್ಲ, ಹಾಗಾಗಿ ನಮ್ಮ ಕಸ್ಟಡಿಗೆ ಕೊಡಿ ಅಂತಂದ್ಬಿಟ್ಟು SIT ಅವರು ಕೇಳ್ತಾರೆ. ಕೊಡಬಹುದು, ಕೊಡದಿರಬಹುದು, ಅಥವಾ ನ್ಯಾಯಾಂಗ ಬಂಧನ ಜುಡಿಷಿಯಲ್ ಕಸ್ಟಡಿಗೆ ಕೂಡ ಕೊಡುವಂತಹ ಸಾಧ್ಯತೆ ಇದೆ, ಅಥವಾ ಜಾಮೀನು ಮಂಜೂರು ಮಾಡಬಹುದು. ಯಾಕೆಂದರೆ ಇವತ್ತಿಗೆ ರೇವಣ್ಣ ಅವರ ಕಸ್ಟಡಿಯ ಅವಧಿ ಮುಕ್ತಾಯ ಆಗ್ತಾ ಇದೆ. ನ್ಯಾಯಾಲಯ ಕಳೆದ 4 ದಿನಗಳ ಹಿಂದೆ 4 ದಿನಗಳ SIT ಕಸ್ಟಡಿಗೆ ರೇವಣ್ಣ ಅವರನ್ನ ನೀಡಿದ್ರು. ರೇವಣ್ಣ ಅವರು ಕೂಡ ಕಳೆದ 4 ದಿವಸದಿಂದನೂ ಕೂಡ SIT ಕಸ್ಟಡಿಯಲ್ಲೇ ಇದ್ದಾರೆ. ಇದರ ಮಧ್ಯದಲ್ಲಿ ಅವರ ಆರೋಗ್ಯ ಕೆಡ್ತು, ಮತ್ತೆ ಹಾಸ್ಪಿಟ್ಲ್ಗೆ ಹೋದರು, ಟ್ರೀಟ್ಮೆಂಟ್ ತೊಗೊಂಡ್ರು, ಸ್ವಲ್ಪ ಹೊತ್ತು ಅಡ್ಮಿಟ್ ಆಗಿದ್ದರು, ಮತ್ತೆ ಡಿಸ್ಚಾರ್ಜ್ ಮಾಡಿದ್ರು, ಎಲ್ಲ ನಡೆದೋಯ್ತು. ವಿಚಾರಣೆ ಮುಕ್ತಾಯವಾಗಿದ್ದರೆ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಕೇಳುವ ಅವಶ್ಯಕತೆನೇ ಇಲ್ಲ. ಆದರೆ SIT ಅವರು ಮತ್ತೆ ನಮ್ಮ ಕಸ್ಟಡಿಗೆ ಕೊಡಿ ಅಂದರೆ ವಿಚಾರಣೆ ಮುಕ್ತಾಯ ಆಗಿಲ್ಲ ಅಂತ ಅರ್ಥ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ನಿನ್ನೆ ಮಾನ್ಯ ನ್ಯಾಯಾಧೀಶರು ಒಂದು ಪ್ರಶ್ನೆಯನ್ನು ಮುಂದಿಡ್ತಾರೆ. ಏನಂತ, ಕಸ್ಟಡಿ SIT ಕಸ್ಟಡಿಯಲ್ಲಿ ಇರಬೇಕಾದ್ರೆ ಜಾಮೀನು ಅರ್ಜಿಯ ವಿಚಾರಣೆಯನ್ನು ನಡೆಸಬಹುದಾ, ಜಾಮೀನನ್ನು ಕೊಡಬಹುದಾ ಅಂತ ಕೇಳಿ ಅದಕ್ಕೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಮತ್ತು SIT ಹೇಳಿತ್ತು. ಅವರು ಆಕ್ಷೇಪಣೆ ಸಲ್ಲಿಸ್ತಾರೆ. ಇವತ್ತು ಏನಾಗಬಹುದು, ಇವತ್ತು ಅವರ ಅವಧಿ ಅಂದರೆ ಕಸ್ಟಡಿಯ ಅವಧಿ ಮುಕ್ತಾಯ ಆಗೋದ್ರಿಂದ ಜಾಮೀನು ಸಿಗೋ ಸಾಧ್ಯತೆ ಇದೆಯಾ, ಹೇಗೆ? ಅರವಿಂದ್, 2 ಪ್ರಕರಣಗಳಲ್ಲಿ ಮಾಜಿ ಸಚಿವ ರೇವಣ್ಣ ಬಂಧನಾಗಿ ಇವತ್ತಿಗೆ 4 ದಿನ ಅಂದರೆ ಕಸ್ಟಡಿ ಅಂತ್ಯವಾಗಿರುವಂಥದ್ದು. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಮತ್ತೊಂದು ಕಡೆ ನಿನ್ನೆ ಜಾಮೀನು ಅರ್ಜಿ ಕೂಡ ಮತ್ತೊಂದು ಕಡೆ ನಿನ್ನೆ ವಿಚಾರಣೆಗೆ ಬಂದಿತ್ತು. ಈ ವೇಳೆಯಲ್ಲಿ SIT ಪರ ವಕೀಲರಿಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಕೂಡ ನೀಡಿರುವಂಥದ್ದು. 11 ಗಂಟೆ ನಂತರದಲ್ಲಿ ಈ ಅರ್ಜಿ ಜಾಮೀನು ಅರ್ಜಿ ವಿಚಾರಣೆ ಕೂಡ ಇದೆ. ಮತ್ತು 3 ಗಂಟೆಗೆ ಹೊತ್ತಿಗೆ ಕೋರ್ಟ್ಗೆ ರೇವಣ್ಣನ್ನು ಕೂಡ ಹಾಜರುಪಡಿಸಬೇಕಾಗುತ್ತೆ. ಒಂದು ಕಡೆಯಲ್ಲಿ ಇನ್ನೂ ಕೂಡ ವಿಚಾರಣೆ ಬಾಕಿ ಇದೆ. ಪ್ರಾರಂಭದಲ್ಲಿ ರೇವಣ್ಣ ಅವರು ಸರಿಯಾಗಿ ತನಿಖೆಗೆ ಸ್ಪಂದಿಸಿಲ್ಲ, ಅನಾರೋಗ್ಯದ ನೆಪವಾಡಿ ಅಧಿಕಾರಿಗಳ ಹತ್ರ ವಿಚಾರಣೆಗೆ ಸರಿಯಾಗಿ ಸ್ಪಂದಿಸ್ತಿಲ್ಲ ಅನ್ನೋ ಆರೋಪಗಳು ಕೂಡ ಕೇಳಿಬಂದಿರುವಂಥದ್ದು. ಈ ಮಧ್ಯದಲ್ಲಿ ನಿನ್ನೆ ಬೋರಿಂಗ್ ಆಸ್ಪತ್ರೆಗೆ ಹೋದಂಥ ವೇಳೆಯಲ್ಲೂ ಕೂಡ ನಮಗೆ ಹೊಟ್ಟೆ ನೋವು ಅನ್ನೋ ಕಾರಣಕ್ಕಾಗಿ ಅಲ್ಲಿ ಚಿಕಿತ್ಸೆ ಪಡೆದು, ನಂತರದಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ ಅಲ್ಲಿ ಹೆಚ್ಚಿನ ಚಿಕಿತ್ಸೆ ಪಡ್ಕೊಂಡು ಈಗ
ಮತ್ತೆ ಎಸ್ಐಟಿಗೆ ಬಂದಿರುವಂಥದ್ದು. ಮತ್ತೆ ರೇವಣ್ಣ ಪರ ವಕೀಲರು ಕೂಡ ವಾದ ಮಾಡ್ತಾ ಇದ್ದಾರೆ, ಅವರಿಗೆ ಅನಾರೋಗ್ಯ ಸಮಸ್ಯೆ ಇದೆ, ಮತ್ತೆ ಈ ಪ್ರಕರಣದಲ್ಲಿ ಅವರಿಗೆ ಯಾವುದೇ ರೀತಿಯ ಭಾಗವಹಿಸಿಲ್ಲ ಅವರು ಅನ್ನೋ ಆಂಗಲಲ್ಲಿ ಅವರು ಕೂಡ ವಾದ ಮಾಡ್ತಾರೆ ಇವತ್ತು. ಈ ಎರಡೂ ಆಧಾರಗಳ ಮೇಲೆ ಮಧ್ಯಾಹ್ನ ಏನಾಗುತ್ತೆ ಅನ್ನೋದು ಸದ್ಯಕ್ಕೆ ಕುತೂಹಲಕಾರಿಯಾಗಿರುವಂಥದ್ದು. ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಎಸ್ಐಟಿ ಅಧಿಕಾರಿಗಳು ಒಂದು ಕಡೆ ಸಂತ್ರಸ್ತೆ ಹೇಳಿಕೆ ದಾಖಲು ಮಾಡಿಕೊಂಡಿದ್ದಾರೆ, ಮತ್ತು ಕಿಡ್ನಾಪ್ ಪ್ರಕರಣದಲ್ಲಿ ಎರಡನೇ ಆರೋಪಿಯಾಗಿರುವಂಥ ಆ ವ್ಯಕ್ತಿ ಏನಿದ್ದಾರೆ ಅವ್ರನ್ನ 8 ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ, ಅವ್ರ ಹೇಳಿಕೆಗಳು ಕೂಡ ಪಡ್ಕೊಂಡಿದ್ದಾರೆ. ಈ ಹೇಳಿಕೆ ಆಧರಿಸಿ ರೇವಣ್ಣವ್ರನ್ನ ವಿಚಾರಣೆ ಮಾಡುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು ಅವಶ್ಯಕತೆ ಕೂಡ ಇದೆ. ಎರಡು ಪ್ರಕರಣಗಳಲ್ಲಿ ಇಷ್ಟು ಬೇಗ ಇನ್ನೂ ವಿಚಾರಣೆ ಮುಗಿದಿಲ್ಲ ಅನ್ನೋ ಆಂಗಲಲ್ಲಿ ಅವರು ಕೂಡ ವಾದ ಮಾಡ್ತಾರೆ. ಮಧ್ಯಾಹ್ನ ನಂತರದಲ್ಲಿ ಅವ್ರಿಗೆ ಜಾಮೀನು ಸಿಗುವ ಸಾಧ್ಯತೆ ಕೂಡ ಇದೆ, ಅಥವಾ ನ್ಯಾಯಾಂಗ ಬಂಧನಕ್ಕೆ ನೀಡುವ ಸಾಧ್ಯತೆ ಕೂಡ ಇದೆ. ಅದ್ರ ಜೊತೆಗೆ ಎಸ್ಐಟಿ ಅಧಿಕಾರಿಗಳು ಮತ್ತೆ ಪೊಲೀಸ್ ಕಸ್ಟಡಿಗೆ ಕೇಳುವ ಸಾಧ್ಯತೆ ಹೆಚ್ಚಾಗಿರುವ ಕಾರಣಕ್ಕಾಗಿ ಈ ಮೂರು ಸಾಧ್ಯತೆಗಳಲ್ಲಿ ಮಧ್ಯಾಹ್ನ 3 ಗಂಟೆ ನಂತರದಲ್ಲಿ ಎಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕಾಗಿರುವಂಥದ್ದು. ಅರವಿಂದ್ ಹಾಗೆ ಸಂಪರ್ಕದಲ್ಲಿರಿ ಉಮೇಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಪ್ರಶ್ನೆ ಇರತಕ್ಕಂಥದ್ದು ಅದಲ್ಲ, ಈಗ ಎಸ್ಐಟಿ ಕಸ್ಟಡಿಯಲ್ಲಿ ಇರಬೇಕಾದರೆ ರೇವಣ್ಣ ಅವರು ಜಾಮೀನು ಅರ್ಜಿಯ ವಿಚಾರಣೆ ನಡೆಸಬಹುದಾ, ಜಾಮೀನನ್ನು ಕೊಡಬಹುದಾ? ಆದರೆ ನಾಗೇಶ್ ಅವರು ರೇವಣ್ಣ ಪರ ವಕೀಲರು ಹೇಳಿದ್ರಂತೆ, ಇಲ್ಲ ಈ ಹಿಂದೆ ಎಲ್ಲ ಕೆಲವು ಕೇಸ್ಗಳಲ್ಲಿ ಈ ಥರ ಕೊಟ್ಟಿದ್ದಾರೆ ಅಂತ, ಹಾಗಾಗಿ ಏನು ತೀರ್ಮಾನ ತಗೋತಾರೆ ಅಂತ ಗೊತ್ತಿಲ್ಲ.